ರೈತ ಮಿತ್ರರೇ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಮಗೆ ಮೆಕ್ಕೆಜೋಳದಲ್ಲಿ ತಾಂತ್ರಿಕ ಬೇಸಾಯ ಕ್ರಮಗಳನ್ನು ಅಳವಡಿಸಿಕೊಂಡು ಉತ್ತಮ ಒಂದು ಇಳುವರಿಯನ್ನು ಪಡೆಯುವುದು ಹೇಗೆ ಎಂಬುದನ್ನು ನಿಮಗೆ ಇವತ್ತು ವಿವರಣೆ ಮಾಡ್ತಾ ಇದ್ದೇನೆ. ರೈತ ಮಿತ್ರರೇ, ನಮ್ಮ ಭಾರತದಲ್ಲಿ ಮೆಕ್ಕೆಜೋಳದ ಇಳುವರಿ ನೋಡೋದಾದ್ರೆ ಕೇವಲ 12-15 ಕ್ವಿಂಟಲ್ ಪ್ರತಿ ಎಕರೆಗೆ ಮಾತ್ರ ಬೆಳೀತಾರೆ. ಆದರೆ ಅಮೆರಿಕದಂತ ದೇಶಗಳಲ್ಲಿ 35-40 ಕ್ವಿಂಟಲ್ಗಳಷ್ಟು ಅಲ್ಲಿ ಮೆಕ್ಕೆಜೋಳವನ್ನು ಇಳುವರಿ ಪಡೀತಾರೆ. ನಮ್ಮ ಭಾರತದ ರೈತರು ಕೂಡ ಉತ್ತಮ ಇಳುವರಿಯನ್ನು ಪಡೆಯಬಹುದು, ಆದರೆ ಸರಿಯಾದ ಒಂದು ಬೇಸಾಯ ಕ್ರಮಗಳನ್ನು ಅವರು ಅನುಸರಿಸಬೇಕಾಗುತ್ತೆ. ಈ ಒಂದು ತಾಂತ್ರಿಕ ಬೇಸಾಯ ಕ್ರಮಗಳು ಯಾವ್ಯಾವು ಅಂತ ನಾನು ನಿಮಗೆ ಇಲ್ಲಿ ಒಂದೊಂದಾಗಿ ವಿವರಣೆ ಮಾಡ್ತಾ ಹೋಗ್ತೇನೆ. ಈ ವಿಡಿಯೋವನ್ನು ನೀವು ಪ್ರಾರಂಭದಿಂದ ಕೊನೆವರೆಗೆ ನೋಡಿದರೆ ನಿಮಗೆ ಒಂದು ಉತ್ತಮ ಮಾಹಿತಿ ಸಿಗುತ್ತೆ. ಹಾಗೆಯೇ ನೀವು ಮೆಕ್ಕೆಜೋಳದಲ್ಲಿ ಕೂಡ ನೀವು ಒಳ್ಳೆ ಇಳುವರಿಯನ್ನು ಕೂಡ ನೀವು ಪಡ್ಕೊಳ್ಬಹುದು. ಹಾಗಾದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಇದು ರೈತ ಮಾಹಿತಿ ಚಾನಲ್, ರೈತರ ಅಭಿವೃದ್ಧಿಗೋಸ್ಕರ ಇರ್ತಕ್ಕಂಥ ಚಾನಲ್. ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರ್ತಕ್ಕಂಥ ಗಂಟೆ ಬಟನ್ ಕೂಡ ನೀವು ಪ್ರೆಸ್ ಮಾಡೋದ್ರಿಂದ ನಿಮಗೆ ಒಳ್ಳೆ ವಿಡಿಯೋಗಳು ನಿಮಗೆ ಬೇಗನೆ ಸಿಗುತ್ತವೆ. ನಾವು ಮೆಕ್ಕೆಜೋಳವನ್ನು ಬಿತ್ತುವ ಮೊದಲು ಭೂಮಿಯನ್ನು ಸಿದ್ಧತೆ ಮಾಡ್ಕೊಳ್ಬೇಕಾಗುತ್ತೆ. ಭೂಮಿಗೆ ಬೇಕಾದಂತಹ ಎಲ್ಲ ಪೋಷಕಾಂಶಗಳನ್ನು ಒದಗಿಸಬೇಕಾದ್ರೆ ಈ ಕೊಟ್ಟಿಗೆ ಗೊಬ್ಬರಗಳಾಗಿರಲಿ ಅಥವಾ ಹಸಿರಿನ ಗೊಬ್ಬರಗಳನ್ನಾಗಲಿ ನಾವು ಭೂಮಿಯಲ್ಲಿ ಸೇರಿಸಬೇಕಾಗುತ್ತೆ. ಸ್ನೇಹಿತರೆ, ನನಗೆ ಈ ಮುಂಚೆ ವಿಡಿಯೋದಲ್ಲಿ ನಿಮಗೆ ಹಸಿರಿನ ಗೊಬ್ಬರಗಳ ಬಗ್ಗೆ ಸಂಪೂರ್ಣವಾಗಿ ವಿವರಣೆ ಮಾಡಿದ್ದೇನೆ. ಹಾಗೆಯೇ ರಾಸಾಯನಿಕ ರಸಗೊಬ್ಬರಗಳು ಕೂಡ ಬಗ್ಗೆ ನಿಮಗೆ ವಿವರಣೆ ಮಾಡಿದ್ದೇನೆ. ಆ ವಿಡಿಯೋಗಳನ್ನು ನೋಡಿದ್ರೆ ನಿಮಗೆ ಇಲ್ಲಿ ಸರಿಯಾದ ಮಾಹಿತಿ ಕೂಡ ನಿಮಗೆ ಲಭಿಸುತ್ತೆ. ರೈತ ಮಿತ್ರರೇ, ಮೊದಲಿಗೆ ನೀವು ಬೀಜಗಳ ಆಯ್ಕೆ ಮಾಡಿಕೊಳ್ಳುವಾಗ ಒಳ್ಳೆ ಹೈಬ್ರಿಡ್ ತಳಿಗಳ ಬೀಜಗಳನ್ನೇ ಆಯ್ಕೆ ಮಾಡ್ಕೊಳ್ಳಿ. ಇಲ್ಲಿ ಮುಖ್ಯವಾಗಿ ಒಂದು ಗಮನಿಸಬೇಕಾದ ಅಂಶವೇನೆಂದ್ರೆ ಈ ಒಂದು ತಳಿಗಳ ಆಯ್ಕೆಯನ್ನು ಮಾಡಿಕೊಳ್ಳುವಾಗ ಅದರಲ್ಲಿ ಒಳ್ಳೆಯ ರೋಗ ನಿರೋಧಕ ಶಕ್ತಿ ಇರತಕ್ಕಂತಹ ಬೀಜಗಳನ್ನೇ ಆಯ್ಕೆ ಮಾಡಿ. ಮುಖ್ಯವಾಗಿ ನಿಮಗೆ ಈ ಕಾಂಡ ಕೊರೆಯುವ ರೋಗ ಆಗಿರ್ಬೋದು ಅಥವಾ ಅಂಗಮಾರಿ ರೋಗ ಆಗಿರ್ಬೋದು ಅಥವಾ ಈ ಸೈನಿಕನ ಹುಳ ಕಾಟನ ಇರ್ಬೋದು, ಇಂತಹ ರೋಗಗಳ ನಿರೋಧಕ ಶಕ್ತಿ ಹೊಂದಿರತಕ್ಕಂತಹ ಬೀಜಗಳನ್ನು ಆಯ್ಕೆ ಮಾಡಿಕೊಂಡಲ್ಲಿ ಮುಂದೆ ನಿಮ್ಮ ಒಂದು ಬೆಳೆ ರೋಗಕ್ಕೆ ತುತ್ತಾಗುವಂತಹ ಒಂದು ಸಂದರ್ಭ ತುಂಬಾ ಕಡಿಮೆ ಇರುತ್ತೆ. ಹಾಗೆ ನಿಮಗೆ ಒಳ್ಳೆಯ ಇಳುವರಿ ಕೂಡ ಬರುತ್ತೆ. ಇನ್ನು ಇದಾದ ನಂತರ ನೀವು ಭೂಮಿಗೆ ಬೀಜಗಳನ್ನು ಬಿತ್ತಕ್ಕಿಂತ ಮೊದಲು ಬೀಜೋಪಚಾರ ಮಾಡಬೇಕಾಗುತ್ತೆ. ಒಂದ್ ವೇಳೆ ಈಗಾಗಲೇ ಬೀಜೋಪಚಾರ ಆಗಿದ್ರೆ ನೀವು ಮಾಡೋದು ಬೇಡ. ಒಂದ್ ವೇಳೆ ಆಗಿಲ್ಲ ಅಂತಾದ್ರೆ ನೀವು ಮಾರುಕಟ್ಟೆಯಲ್ಲಿ ಲಭಿಸಿದಂತಹ ಕಾರ್ಬನ್ ಡೈಜಮ್ ಪೌಡರ್ ಅನ್ನು ತೆಗೆದುಕೊಂಡು ಬಂದು ಪ್ರತಿ ಒಂದು ಕೆಜಿಗೆ 2 ಗ್ರಾಂನಂತೆ ನಿಮಗೆ ಎಕರೆಗೆ 6-7 ಕೆಜಿ ಹೋಗ್ಬೋದು ಬೀಜಗಳು. ನೀವು ಈ ಒಂದು ಬೀಜಗಳಿಗೆ ನೀವು ಕಾರ್ಬನ್ ಡೈಜಮ್ ಪೌಡರ್ ಅನ್ನು ನೀವು ಎಲ್ಲಾ ಬೀಜಗಳು ಹತ್ತುವಂತೆ ಸ್ವಲ್ಪ ನೀರನ್ನು ಚಿಮುಕಿಸಿ ಆ ಪೌಡರ್ ಅನ್ನು ಹಾಕಿ ನೀವು ಅದಕ್ಕೆ ಉಜ್ಜಿ ಹಚ್ಚಬೇಕಾಗುತ್ತೆ. ಇದಾದ ನಂತರ ನೀವು ಭೂಮಿಗೆ ಬಿತ್ತನೆಯನ್ನು ಮಾಡಬೇಕಾಗುತ್ತೆ. ಇನ್ನು ಸ್ನೇಹಿತರೆ, ನೀವು ಮೆಕ್ಕೆಜೋಳವನ್ನು ಬಿತ್ತುವಾಗ ಸರಿಯಾದ ಅಂತರವನ್ನು ನೀವು ಕಾಪಾಡಿಕೊಳ್ಬೇಕಾಗುತ್ತೆ. ಇಲ್ಲಿ ಸಾಲಿನಿಂದ ಸಾಲಿಗೆ 2 ಅಡಿಗಳ ಅಂತರವನ್ನು ನೀವು ಕಾಪಾಡಿಕೊಳ್ಬೇಕಾಗುತ್ತೆ. ಹಾಗೆಯೇ ಬೀಜದಿಂದ ಮತ್ತೊಂದು ಬೀಜಕ್ಕೆ ನಿಮಗೆ 1 ಅಡಿಗಳ ಅಂತರವನ್ನು ನೀವು ಕಾಪಾಡಬೇಕು. ಹಾಗೆಯೇ ಬೀಜವನ್ನು ಅತಿ ಆಳದಲ್ಲಿ ಬಿತ್ತಬಾರದು. ಕೇವಲ 1-2 ಇಂಚ್ ಆಳದಲ್ಲಿ ಮಾತ್ರನೇ ಬೀಜ ಇರಬೇಕಾಗುತ್ತೆ. ಅತಿ ಆಳದಲ್ಲಿ ಇದ್ದಾಗ ನಿಮಗೆ ಇದು ಸರಿಯಾಗಿ ಮೊಳಕೆ ಒಡೆಯೋದಿಲ್ಲ, ಅದು ಕೊಳೆಯುವ ಚಾನ್ಸಸ್ ಇರುತ್ತೆ. ಅದರಿಂದ ಮೇಲೆ ಅಂದ್ರೆ 1-2 ಇಂಚಿನ ಒಂದು ಆಳದಲ್ಲಿ ಮಾತ್ರನೇ ಬೀಜವನ್ನು ಊರಿ ಆದಾಗ ಮಾತ್ರ ಬೆಳೆಗಳಿಗೆ ಒಳ್ಳೆ ಬೆಳಕು ಗಾಳಿ ಚೆನ್ನಾಗಿ ಸಿಗುತ್ತೆ. ಬೆಳೆಗಳು ಕೂಡ ತುಂಬಾ ಚೆನ್ನಾಗಿ ಬೆಳೆಯುತ್ತವೆ. ನಿಮ್ಮ ಒಂದು ಖರ್ಚು ಕೂಡ ಇಲ್ಲಿ ಕಡಿಮೆ ಆಗುತ್ತೆ. ಯಾಕೆಂದ್ರೆ ಇಲ್ಲಿ ಬೆಳೆಗಳ ಅಂತರ ಜಾಸ್ತಿ ಇರೋದ್ರಿಂದ ಅದಕ್ಕೆ ಉಪಯೋಗಿಸುವಂತಹ ಗೊಬ್ಬರದ ಪ್ರಮಾಣ ಕೂಡ ತುಂಬಾ ಕಡಿಮೆ ಆಗಿ ನಿಮ್ಮ ಖರ್ಚು ಕೂಡ ಕಡಿಮೆ ಆಗುತ್ತೆ. ಇನ್ನು ಸ್ನೇಹಿತರೆ, ಮೆಕ್ಕೆಜೋಳ ಬಿತ್ತಿದ 3 ದಿನಗಳ ಒಳಗಾಗಿ ನೀವು ಕಳೆನಾಶಕ ಸಿಂಪರಣೆ ಮಾಡೋದನ್ನ ಮರಿಬೇಡಿ. ಕಳೆಗಳು ಈ ಒಂದು ಮೆಕ್ಕೆಜೋಳದ ಇಳುವರಿ ಮೇಲೆ ತುಂಬಾನೇ ಪರಿಣಾಮ ಬೀರೋದ್ರಿಂದ ಇಲ್ಲಿ ನಿಮಗೆ ಕಡಿಮೆ ಅಂದ್ರೆ ಕೂಡ 20-30% ಇಳುವರಿಯನ್ನು ಈ ಒಂದು ಕಳೆಗಳೇ ನಿಮಗೆ ಕಡಿಮೆ ಮಾಡಿಬಿಡ್ತವೆ. ಆದ್ರಿಂದ ನೀವು ಕಳೆಗಳ ನಿಯಂತ್ರಣ ಸರಿಯಾಗಿ ಮಾಡಬೇಕಾಗುತ್ತೆ. ಇಲ್ಲಿ 3 ದಿನಗಳ ಒಳಗೆ ಕಳೆಯನ್ನು ಸಿಂಪರಣೆ ಮಾಡಬೇಕಾಗುತ್ತೆ. ಹಾಗೆಯೇ ಇಲ್ಲಿ ಒಂದು 2-3 ವಾರ ನಂತರ ಮತ್ತೆ ಕಳೆಯಲು ಬಂದಾಗ ನೀವು ಎಡೆಕುಂಟೆ ಹಾಯಿಸಬೇಕಾಗುತ್ತೆ. ಹಾಗೆಯೇ ಈ ಒಂದು ಕಳೆಗಳನ್ನು ಕೂಡ ನೀವು ತಿಳಿಸಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಸ್ನೇಹಿತರೆ, ಈ ಒಂದು ಮೆಕ್ಕೆಜೋಳದ ಬೆಳೆಗೆ ನೀವು ರಸಗೊಬ್ಬರಗಳನ್ನು ಬಳಸುವಾಗ ನಾನು ನಿಮಗೆ ಹೇಳಿದಂತ ರೀತಿಯಲ್ಲಿ ನೀವು ಬೆಳೆಸಬೇಕಾಗುತ್ತೆ. ಸ್ನೇಹಿತರೆ, ಮೊದಲಿಗೆ ಏನ್ ಮಾಡ್ತಾರೆ, ನೀವು ಬೀಜವನ್ನು ಬಿತ್ತುವಾಗ ಆ ಬಿತ್ತುವ ಸಂದರ್ಭದಲ್ಲಿ ಏನ್ ಮಾಡ್ತೀರಾ, ಪ್ರತಿ ಒಂದು ಎಕರೆಗೆ 25 ಕೆಜಿಯಷ್ಟು ಯೂರಿಯಾ, ಹಾಗೆಯೇ 78 ಕೆಜಿಯಷ್ಟು DAP, ಪೊಟ್ಯಾಶ್ 50 ಕೆಜಿ, ಜಿಂಕ್ 5 ಕೆಜಿ ಇವೆಲ್ಲದನ್ನು ಕಲಸಿ ನೀವು ಭೂಮಿಯಲ್ಲಿ ಬೀಜ ಬಿತ್ತನೆ ಮಾಡುವುದರಲ್ಲೂ ಇದನ್ನ ಹಾಕಬೇಕಾಗುತ್ತೆ. ಆಗ ನೀವು ಬೀಜ ಬಿತ್ತನೆ ಮಾಡಿದಾಗ ನಿಮಗೆ ಬೆಳೆಗಳಿಗೆ ನಿಮಗೆ ಮೊಳಕೆ ಹೊಡೆದ ತಕ್ಷಣ ಒಳ್ಳೆ ಒಂದು ಉತ್ಕೃಷ್ಟ ಗೊಬ್ಬರ ಸಿಕ್ಬಿಡುತ್ತೆ. ಹಾಗೆಯೇ ಗಿಡಗಳು ಫಲವತ್ತಾಗಿ ಬೆಳೆಯುತ್ತವೆ ಸ್ನೇಹಿತರೆ. ಹಾಗೆಯೇ ಈ ಒಂದು ಬೀಜ ಬಿತ್ತನೆ ಮಾಡಿ ನಿಮಗೆ 4 ವಾರಗಳ ನಂತರ ನೀವು ಮತ್ತೊಮ್ಮೆ ಏನ್ ಮಾಡಬೇಕಾಗುತ್ತೆ,
ಯೂರಿಯಾವನ್ನು ಮತ್ತೆ ಒಂದು ಪ್ರತಿ ಎಕರೆಗೆ 50 ಕೆಜಿಯಷ್ಟು ನೀವು ಹಾಕಬೇಕಾಗುತ್ತೆ. ಇದಾದ ನಂತರ ನಿಮಗೆ ನೀವು 1.5 ತಿಂಗಳ ನಂತರ ನಿಮಗೆ ಅಂದರೆ ಈಗ 6-7 ವಾರಗಳ ನಂತರ ಅಲ್ಲಿ ಆಗಾಗಲೇ ಇದಾಗಲೇ ನಿಮಗೆ ಹೂ ಬಿಡುವ ಸಂದರ್ಭ ಬಂದಿರುತ್ತೆ. ಅಂತ ಸಂದರ್ಭದಲ್ಲಿ ನೀವು ಮಾಡ್ತೀರಾ, ಪ್ರತಿ ಒಂದು ಎಕರೆಗೆ 1 ಚೀಲದಷ್ಟು ಅಂದರೆ 50 ಕೆಜಿಯಷ್ಟು ಯೂರಿಯಾ, ಹಾಗೆಯೇ ಪೊಟ್ಯಾಷ್ ನಿಮಗೆ 15-20 ಕೆಜಿಯಷ್ಟು ಪೊಟ್ಯಾಷ್ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಒಂದು ವೇಳೆ ನೀವೇನಾದರೂ ನಿಮ್ಮ ಭೂಮಿಯನ್ನು ಮಣ್ಣು ಪರೀಕ್ಷೆ ಮಾಡಿಸಿದ್ದೆ ಆದರೆ ನೀವು ಅದರ ಪ್ರಕಾರ ಕೂಡ ನೀವು ಈ ಒಂದು ಪೋಷಕಾಂಶಗಳನ್ನು ನೀವು ಭೂಮಿಗೆ ಕೊಡಬಹುದು. ಸ್ನೇಹಿತರೆ ಈ ರೀತಿಯಾಗಿ ನೀವು ಸರಿಯಾದ ಪೋಷಕಾಂಶಗಳನ್ನು ಈ ಒಂದು ಗೊಬ್ಬರಗಳ ಮೂಲಕ ಕೊಟ್ಟಾಗ ಮೆಕ್ಕೆಜೋಳದ ಒಂದು ಆ ಒಂದು ತೆನೆ ಸೈಜ್ ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ. ಅಂದರೆ ಈಗ ತುಂಬಾ ದಪ್ಪನಾಗಿ ಉದ್ದವಾಗಿ ತುಂಬಾ ಚೆನ್ನಾಗಿ ಬರುತ್ತೆ, ಇದರಿಂದ ಇಳುವರಿ ಕೂಡ ತುಂಬಾ ಹೆಚ್ಚಾಗಿ ಬರುತ್ತೆ. ಇನ್ನು ಸ್ನೇಹಿತರೆ ಮೆಕ್ಕೆಜೋಳದಲ್ಲಿ ರೋಗಗಳ ಬಗ್ಗೆ ಕೇಳೋದಾದ್ರೆ, ಸ್ನೇಹಿತರೆ ಮೆಕ್ಕೆಜೋಳಕ್ಕೆ ಮುಖ್ಯವಾಗಿ ಈ ಒಂದು ಅಂಗಮಾರಿ ರೋಗ, ಕಾಂಡ ಕೊರೆಯುವ ರೋಗ, ಹಾಗೆಯೇ ಸೈನಿಕ ಉಳುವಿನ ಬಾಧೆ ಕಂಡು ಬರುತ್ತೆ. ಇಲ್ಲಿ ಈ ಒಂದು ಸೈನಿಕ ಉಳುವಿನ ಬಾಧೆ ಅಥವಾ ಕಾಂಡ ಕೊರೆಯುವ ಬಾಧೆ ಏನಾದರೂ ಬಂದಲ್ಲಿ ಮೆಕ್ಕೆಜೋಳದ ಇಳುವರಿ 25-30% ಕಡಿಮೆ ಆಗಿ ರೈತರಿಗೆ ತುಂಬಾನೇ ನಷ್ಟ ಉಂಟಾಗುತ್ತೆ. ಆದ್ದರಿಂದ ಈ ಒಂದು ಉಳದ ಬಾಧೆಯನ್ನು ನಾವು ಇಲ್ಲಿ ಕಂಟ್ರೋಲ್ ಮಾಡೋದು ತುಂಬಾನೇ ಮುಖ್ಯ ಆಗುತ್ತೆ. ಈ ಸೈನಿಕ ಉಳುವಿನ ಜೀವನ ಚಕ್ರವು 21 ದಿನಗಳವರೆಗೆ ಇರುತ್ತೆ. ಈ 21 ದಿನಗಳ ಅವಧಿಯಲ್ಲಿ ಅದು ತನ್ನ ಒಂದು ಜೀವನ ಚಕ್ರದಲ್ಲಿ ಈ ಮೆಕ್ಕೆಜೋಳದ ಬೆಳೆಯನ್ನು ಬೇಕಾದಷ್ಟು ಹಾಳು ಮಾಡುತ್ತೆ. ಸೈನಿಕ ಉಳುವಿನ ಮೊಟ್ಟೆಗಳು ಭೂಮಿಯ 4-6 ಇಂಚ್ ಆಳದಲ್ಲಿ ಇರುತ್ತವೆ. ಈ ಮೊಟ್ಟೆಗಳೇ ಒಡೆದು ಏನಾಗುತ್ತೆ, ಮುಂದೆ ಹುಳುಗಳಾಗಿ ಬದಲಾಗಿ ಒಂದು ಮೆಕ್ಕೆಜೋಳದ ಸುಳಿಯನ್ನು ಎಲೆಗಳನ್ನು ತಿಂದು ಹಾಕುತ್ತವೆ. ಹಾಗೆಯೇ ಅದು ಹುಳು ಏನಾಗುತ್ತೆ, ಮುಂದೆ ಬಲಿಷ್ಠವಾಗಿ ಅದು ಒಂದು ರೆಕ್ಕೆ ಹುಳುವಾಗಿ ಬದಲಾಗಿ ಚಿಟ್ಟೆಯಾಗಿ ಹಾರಾಟ ಮಾಡುತ್ತೆ. ಸ್ನೇಹಿತರೆ ಈ ಒಂದು ಸೈನಿಕ ಹುಳುವನ್ನು ನಿಯಂತ್ರಣ ಮಾಡೋದು ತುಂಬಾನೇ ಕಷ್ಟ. ರೈತರು ಇಲ್ಲಿ ಒಬ್ಬೊಬ್ಬರಿಗೆ ಒಂದು ನಿಯಂತ್ರಣ ಮಾಡೋಕ್ಕಿಂತ ಸಾಮೂಹಿಕವಾಗಿ ಎಲ್ಲ ಒಂದು ಹೊಲದ ರೈತರು ಮಾತಾಡಿಕೊಂಡು ಇದನ್ನ ಹತೋಟಿಗೆ ತರಬೇಕಾಗುತ್ತೆ. ಅವರು ರಾಸಾಯನಿಕ ಕ್ರಿಯೆಗಳನ್ನು ಮಾಡಬೇಕಾಗುತ್ತೆ, ಹಾಗೆಯೇ ತಾವು ಕೂಡ ಒಂದು ಬೇಸಾಯ ಕ್ರಮಗಳು ಕೂಡ ಬದಲಾವಣೆ ಮಾಡಿಕೊಳ್ಬೇಕಾಗುತ್ತೆ. ಇಲ್ಲಿ ಈ ಒಂದು ಮೊಟ್ಟೆಗಳು ಹಾಳಾಗಬೇಕಾದ್ರೆ ನಾವೇನು ಮಾಡಬೇಕಾಗುತ್ತೆ, ಆಳವಾದ ಉಳುಮೆಯನ್ನು ಮಾಡಬೇಕಾಗುತ್ತೆ. ಇದರಿಂದ ಬಿಸಿಲಿಗೆ ಬಿದ್ದು ಮೊಟ್ಟೆಗಳು ಹಾಳಾಗುತ್ತವೆ, ಹಾಗೆಯೇ ಅಕ್ಕಿಗಳು ಕೂಡ ಇವನ್ನ ಆರಿಸಿಕೊಂಡು ತಿನ್ನುತ್ತವೆ. ಸ್ನೇಹಿತರೆ ಈಗಾಗಲೇ ಬಿದ್ದಂತಹ ಮೆಕ್ಕೆಜೋಳದ ಬೆಳೆಯಲ್ಲಿ ಈ ಒಂದು ಹುಳುವಿನ ಬಾಧೆ ಕಂಡು ಬಂದಲ್ಲಿ ನೀವು ಈ ಕೀಟನಾಶಕಗಳನ್ನು ಸಿಂಪರಣೆ ಮಾಡುವಾಗ ಕೀಟನಾಶಕಗಳು ಸರಿಯಾಗಿ ಸುಳಿಯ ಆಳದಲ್ಲಿ ಬೀಳುವಂತೆ ನೀವು ಸರಿಯಾಗಿ ಸ್ಪ್ರೇ ಮಾಡಬೇಕಾಗುತ್ತೆ. ಕೇವಲ ಎಲೆಗಳ ಮೇಲೆ ಸ್ಪ್ರೇ ಮಾಡದೆ ನೀವು ಸುಳಿಯನ್ನು ಸಂಪೂರ್ಣವಾಗಿ ತೋರಿಸಬೇಕಾಗುತ್ತೆ, ಇದರಿಂದ ಈ ಹುಳುವಿನ ಹತೋಟಿ ಸಾಧ್ಯ. ಇಲ್ಲಿ ಸ್ನೇಹಿತರೆ ಸೈನಿಕ ಹುಳುವಿನ ಬಾಧೆಯನ್ನು ಸಂಪೂರ್ಣವಾಗಿ ತಡೆಗಟ್ಟೋದು ಹೇಗೆ, ಅದನ್ನು ನಿಯಂತ್ರಣ ಮಾಡೋದು ಹೇಗೆ ಎಂಬುದರ ಬಗ್ಗೆ ನಮಗೆ ಮುಂದಿನ ವಿಡಿಯೋದಲ್ಲಿ ನಮಗೆ ಸಮಗ್ರವಾಗಿ ನಿಮಗೆ ಮಾಹಿತಿಯನ್ನು ತಿಳಿಸ್ತೇನೆ. ಸ್ನೇಹಿತರೆ ಈ ಒಂದು ಮೆಕ್ಕೆಜೋಳದ ತಾಂತ್ರಿಕ ಬೇಸಾಯದ ಬಗ್ಗೆ ನಾನು ಕೊಟ್ಟಂತಹ ಈ ಒಂದು ಸಣ್ಣ ಮಾಹಿತಿ ನಿಮಗೆ ಇಷ್ಟ ಅನಿಸಿದ್ರೆ ದಯಮಾಡಿ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೇನೆ ಇದು ರೈತ ಮಾಹಿತಿ ಚಾನಲ್, ರೈತರ ಅಭಿವೃದ್ಧಿಗೋಸ್ಕರ ಚಾನಲ್. ಈ ಒಂದು ಚಾನಲ್ಗೆ ನೀವು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದ್ರೆ ದಯಮಾಡಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಪ್ರೆಸ್ ಮಾಡಿ, ಇದರಿಂದ ನಮ್ಮ ಎಲ್ಲ ಲೇಟೆಸ್ಟ್ ವೀಡಿಯೋ ನಿಮಗೆ ಬೇಗನೆ ಸಿಗುತ್ತೆ. ಸ್ನೇಹಿತರೆ ಧನ್ಯವಾದಗಳು.